ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ರಾಜ್ಯದ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಮಹೇಶ್ ಪಟೇಲ್ ಸರ್ ಮಾಡುವ ನಮಸ್ಕಾರಗಳು. ನೋಡ್ರಿ, ಗ್ರೂಪ್ ಸಿ ಎಕ್ಸಾಮು ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ, ಮುಂದಿನ ತಿಂಗಳಾಗ್ಬೋದು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಆಗ್ಬೋದು, ಎಕ್ಸಾಮು ಹತ್ತಿರ ಬರ್ತಾ ಇದೆ. ಸೊ ಕಮ್ಯುನಿಕೇಷನ್ ಪೇಪರ್ ಎಲ್ಲರಿಗೂ ಕೂಡ ಗೊತ್ತಿದೆ, ಗ್ರೂಪ್ ಸಿಯಲ್ಲಿ ಕನ್ನಡ, ಆಮೇಲೆ ಕಂಪ್ಯೂಟರ್ ಮತ್ತು ಇಂಗ್ಲೀಷು, ಈ ಮೂರು ಪತ್ರಿಕೆಗಳು ನಿಮಗೆ ಸ್ಕೋರ್ ಮಾಡಿದ್ರಪ್ಪ ಅಂದರೆ ಜಿ ಕೆಯಲ್ಲಿ ನೀವು ಹೆಂಗಾದರೂ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡ್ಬೋದು. ಓಕೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾನು ಅನ್ ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತೀನಿ. ಮಹೇಶ್ ಪಟೇಲ್ ಅಂತ ಪ್ರೊಫೈಲ್ ಇದೆ, ಫಾಲೋ ಮಾಡಿರಿ. ಬೆಳಗ್ಗೆ ಜಿ ಕೆ ಕ್ಲಾಸು, ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಪ್ರಚಲಿತ ಘಟನೆಗಳ ತರಗತಿ, ಮತ್ತು ಈ ಪ್ಲಸ್ ತರಗತಿಗಳು 3 ಗಂಟೆಗೆ ಇರ್ತೈತೆ, ಮತ್ತು ನೆಕ್ಸ್ಟ್ ಮಂತ್ ಚೇಂಜ್ ಆಗ್ತಿರ್ತೈತೆ ಹಂಗೆ ಟೈಮಿಂಗ್ ಪ್ಲಸ್ ಕ್ಲಾಸದು. ಬಟ್ ಫ್ರೀ ಕ್ಲಾಸು ವಿಜ್ಞಾನವನ್ನು ರಾತ್ರಿ ಅನ್ ಅಕಾಡೆಮಿ ವಿಜ್ಞಾನಪತಿ ಅಂತೇಳಿ 8 ಗಂಟೆಗೆ ನಾನು ಪ್ರತಿ ದಿವಸ ಮಾಡ್ತೀನಿ. ಎಲ್ಲರೂ ಕೂಡ ಆ ಒಂದು ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ನೋಡ್ರಿ, ಒಂದು ಖುಷಿಯ ವಿಚಾರ, ಮೊನ್ನೆ ನಾಲ್ಕು ಒಂದು ನನ್ನ ತರಗತಿಗಳಿಂದ ಸುಮಾರು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಈ ಮೊನ್ನೆ PSI 2021 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ. ಸೊ ಬಹಳ ಖುಷಿಯಾಯಿತು ವಿದ್ಯಾರ್ಥಿಗಳ, ಬಹಳ ತುಂಬ ಟಫ್ ಇತ್ತು. ಆದರೂ ಕೂಡ ನಾನು ಮ್ಯಾಕ್ಸಿಮಮ್ ಆಗಿ ಕೆಲವೊಂದು ವೆಬ್ಸೈಟ್ಗಳಿಂದ, NCERT ಬುಕ್ಗಳಿಂದ ಪಾಠಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಕೂಲ ಆಯಿತು. ಸೊ ಅದರ ಯೂಸ್ಗಳನ್ನು ನೀವು ತಗೊಳ್ರಿ. ನೋಡ್ರಿ, ಪ್ರಥಮವಾಗಿ ಕನ್ನಡ ಪತ್ರಿಕೆಯನ್ನು ನಾನು ಕನ್ನಡನ ಕ್ಲಾಸ್ ಮಾಡ್ತಿದ್ದೆ ಅನ್ ಅಕಾಡೆಮಿಯಲ್ಲಿ. ಸೊ ಒಂದು ತಿಂಗಳ ಹಿಂದ್ಗಡೆ ನಾನು ಮಾಡಿದ್ದ ತರಗತಿಗಳನ್ನು ಎಲ್ಲವನ್ನು ಕೂಡ ರಿವ್ಯೂ ನೋಡ್ರಿ. ಒಂದು ಗ್ರೂಪ್ ಸಿ ಯಾವ ರೀತಿ ಇರ್ತೈತೆ ಅಂತೇಳಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಂತ ಹೋಗ್ತೀನಿ. ನೀವು ಇದ್ರದ್ದು ನೋಟ್ಸ್ ಮಾಡಿಕೊಂಡು ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನಮ್ಮ KPSC ಎಕ್ಸಾಮ್ ಕಾರ್ನರ್ ಎಂಬ ಎಕ್ಸಾಮ್ ಕ್ರ್ಯಾಕರ್, KPSC ಎಕ್ಸಾಮ್ ಕ್ರ್ಯಾಕರ್, ಲೆಟ್ಸ್ ಕ್ರ್ಯಾಕ್ ದ KPSC ಕ್ವಶನ್ಸ್ ಅಂತೇಳಿ ನಮ್ಮದು KPSC ಎಕ್ಸಾಮ್ ಕ್ರ್ಯಾಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಲಿಂಕ್ಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ. ನೋಡ್ರಿ, ಮೊದಲನೆಯ ಪ್ರಶ್ನೆ ಏನಪ್ಪ ಅಂದರೆ ಕುಸುಮ ಬಾಲೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ ಕುಸುಮ ಬಾಲೆ ಅನ್ನೋದು ಯಾರ್ದಪ್ಪ ಅಂದರೆ ದೇವನೂರು ಮಹಾದೇವ ಅವರ ಕೃತಿ. ನೋಡ್ರಿ, ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ದೇವನೂರು ಮಹಾದೇವ ಅವರ ಕೃತಿ ಇದು. ಓಕೆ, ಸುಮಾರು ಸರಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಇದಕ್ಕೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991 ಸಿಕ್ಕಿದೆ. ಓಕೆ, ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ನೋಡ್ರಿ, ಸುಮಾರು ಸರಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಿರ್ತಾರೆ. ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಶಿವಕೋಟ್ಯಾಚಾರ್ಯರು ರಚಿಸಿರ್ತಕ್ಕಂತಹ ಒಡ್ಡಾರಾನೆ ಗದ್ಯ ಕೃತಿ. ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭೂಜಾತೆ ಎಂದರೆ ಈ ಕೆಳಗಿನಲ್ಲಿ ಯಾರು? ಭೂಜಾತೆ ಅಂದರೆ ನಾವು ಏನಂತ ಕರಿತೀವಿ ಇಲ್ಲಿ, ಸೀತೆ ಅಂತ ಕರಿತೀವಿ. ಓಕೆ, ಕೈಕೇಯ ಭರತನ ಒಂದು ತಾಯಿಯಾಗಿರ್ತಕ್ಕಂತಹ, ಹಾಗೆ ಮಂಥರೆಯ ಕೈಕೇಯ ದಾಸಿಯಾಗಿದ್ದಳು ಅಂತ ನಾವು ಹೇಳ್ತೀವಿ. ಸೊ ಬಹಳ ಅತೀತೆ ಇದೆ. ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಭೂಜಾತೆ ಅಂದರೆ ಸೀತೆ ಅಂತೇಳಿ. ನೆಕ್ಸ್ಟ್ ಹೃದಯ ಶಾರದೆ. ನೋಡ್ರಿ, ಹೃದಯ ಶಾರದೆ ಅಂದ್ರಪ್ಪ ಅಂದರೆ ನಾವು ಅಲಂಕಾರ ಯಾವುದಕ್ಕೆ ಕರಿತೀವಿ? ಇದಕ್ಕೆ ರೂಪಕ ಅಲಂಕಾರ ಅಂತ ಕರಿತೀವಿ. ನೋಡ್ರಿ, ಅವನು ಅವನೇ ಅಂತ ಹೇಳೋದು ರೂಪಕ ಅಲಂಕಾರ, ಹೌದಾ? ನೋಡ್ರಿ, ಸುಮಾರು ನಿಮಗೆ ಎಕ್ಸಾಂಪಲ್ಗಳು ಹೇಳ್ತಿರ್ತೀವಿ. ಪರಸ್ಪರ ಹೋಲಿಸುವಾಗ ಒಂದರನ್ನು ಮತ್ತೊಂದು ಇದೆ ಅಂತ ಹೇಳುವುದೇ, ಹೌದಾ? ಯಾವುದನ್ನು ವರ್ಣಿಸದೆ ಅದೇ ಅದೇ ಎನ್ನುವುದೇ, ಹೌದಾ? ಮನೆಯೇ ಮಂತ್ರಾಲಯ. ಇದು ಯಾವುದಪ್ಪ ಅಂದರೆ ರೂಪಕ ಅಲಂಕಾರ, ಹೌದಾ? ಹೃದಯ ಶಾರದೆ, ಮನೆಯೇ ಧರ್ಮಾಮೃತ, ಇದು ಯಾವುದಪ್ಪ ಅಂದರೆ ರೂಪಕ ಅಲಂಕಾರ. ಉಪಮ ಅಲಂಕಾರ ಅಂತೆ ಇಂತೆ ಕಂತೆವೆಲ್ಲ, ಹೌದಾ? ಅವಳ ಮುಖ ಚಂದ್ರನಂತೆ, ಅವನ ಮುಖ ಸೂರ್ಯನ ಹೊಳೆದಂತೆ, ಹೌದಾ? ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಉಪಮ ಅಲಂಕಾರ ಅಂತ ನಾವು ಕರಿತೀವಿ ರೀ. ಓಕೆ, ನೋಡ್ರಿ, ಉಪಮ ಅಲಂಕಾರದ ಒಂದು ಪ್ರಶ್ನೆ ಬಂದಿದೆ, ಏನು ಸಮಾನಾರ್ಥಕ ಪದ ಪ್ರಶ್ನೆ ಬಂದಿದೆ, ಕನ್ನಡ ಮೊದಲ ಗದ್ಯ ಕೃತಿ ಆ ಪ್ರಶ್ನೆ ಬಂದಿದೆ, ಕುಸುಮ ಬಾಲೆ ಆ ಪ್ರಶ್ನೆ ಬಂದಿದೆ. ನೆಕ್ಸ್ಟ್, ಸಿರಿ ಸಂಪಿಗೆಯ ನಾಟಕದ ಕರ್ತೃ ಈ ಕೆಳಗಿನಲ್ಲಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಚಂದ್ರಶೇಖರ್ ಕಂಬಾರ ಈಸ್ ಎ ರೈಟ್ ಆನ್ಸರ್. ನೋಡ್ರಿ, ಸುಮಾರು ಒಂದು ಸಿರಿ ಸಂಪಿಗೆ ಆಗಿರ್ಬೋದು, ಸಂಖ್ಯಾಬಾಳೆ ಆಗಿರ್ಬೋದು, ಆಮೇಲೆ ತಿರುಕನಕನಸು ಆಗಿರ್ಬೋದು, ಕಾಡು ಕುದುರೆ ಆಗಿರ್ಬೋದು, ಜಕುಮಾರ ಸ್ವಾಮಿ ಆಗಿರ್ಬೋದು, ಮಹಾಮಾಯಿ ಆಗಿರ್ಬೋದು, ಸುಮಾರು ನಾಟಕಗಳನ್ನು ಚಂದ್ರಶೇಖರ್ ಕಂಬಾರ ಅವರು ಈಗಾಗಲೇ ರಚಿಸಿದ್ದಾರೆ. ನಿಮ್ಮ ಇವರಿಗೆ 2021 ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಅದೇ ಸಿರಿ ಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿನಿ ಕೂಡ ಪ್ರಶಸ್ತಿ ಬಂದಿದೆ. ಸೊ ರೈಟ್ ಆನ್ಸರು ಚಂದ್ರಶೇಖರ್ ಕಂಬಾರ. ನೆಕ್ಸ್ಟ್ ನೋಡ್ರಿ, ವಚನ ಅಂದರೆ ಏನು? ವಚನ ಅಂದ್ರೆ ಎಲ್ಲ ನಾವು ಬಸವಣ್ಣನ ವಚನ ತಿಕ್ಕಂಬಿಡ್ತೀವಿ, ಹಂಗಿರಲ್ರಿ ಅದು.
ಕನ್ನಡದಾಗ ವಚನ ಅಂದರೆ ಮಾತು ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಬೆಟ್ಟ ಪ್ಲಸ್ ತಾವರೆ, ಹೌದಾ, ಬೆಟ್ಟದ ದಾವರೆ ಅಂತ ಕರಿತೀವಿ. ಆದೇಶ ಸಂಧಿ, ಉದಾಹರಣೆಗೆ ತ ತ ದ ಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ, ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಅಂತ ನಾವು ಕರಿತೀವಿ. ಬೆಟ್ಟದ ದಾವರೆ, ಕೆಳದೊಟಿ, ಹೌದಾ, ಹಣೆಗಣ್ಣು, ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಅಪ್ಪ ಅಂದರೆ ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಖಗ ಅಂದರೆ ಪಕ್ಷಿ, ಇದಂತೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ನೆಕ್ಸ್ಟ್ ಹೆಬ್ಬಂಡೆ ಪದದ ಗುಣವಾಚಕ ಹಿರಿದು, ನಾವು ಇದನ್ನೇನಂತ ಹೇಳ್ತೀವಿ, ಹಿರಿದು ಪ್ಲಸ್ ಬಂಡೆ, ಹೌದಾ, ಗುಣವಾಚಕ. ಇಲ್ಲಿ ನಾಮಪದ ಗುಣವಾಚಕ ಪ್ಲಸ್ ನಾಮದ ಜೊತೆಗೆ ಸೇರಿ ಏನಾಗ್ತೈತಿ, ಹೆಬ್ಬಂಡೆ ಗುಣವಾಚಕ ಆಗ್ತೈತಿ. ಇದ್ರದ್ದು ಅಂದ್ರೆ ಹಿರಿದು, ದೊಡ್ಡದು ಅಂತ ಅರ್ಥ, ಹೌದಾ. ಈಗ ಯಾವುದಪ್ಪ ಅಂದ್ರೆ ಕೆಲವು ಕೆಂಪಾದ, ಆಮೇಲೆ ಕೆಂಪಾದ ಗುಲಾಬಿ, ಸುಂದರ ಹುಡುಗಿ, ಹೌದಾ, ಸುಂದರ ಹುಡುಗ, ಯಾವ ರೀತಿ ಇರ್ತಾರೆ. ಸೊ ಆ ರೀತಿ ನಾವು ಹೊಗಳತಕ್ಕಂಥದ್ದು ಏನಾದರೂ ಇದ್ರಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಗುಣವಾಚಕ ಅಂತ ಕರಿತೀವಿ. ನೆಕ್ಸ್ಟ್ ಕರ್ಬೊಗೆ, ಕರ್ಬೊಗೆ ಇದರ ಗುಣವಾಚಕ ಕಪ್ಪು, ಹೌದಾ, ಏನಂತ ಕರಿತೀವಿ ಇದರ ಗುಣವಾಚಕ ಕಪ್ಪು. ಓಕೆ, ಸೊ ಕಪ್ಪಾದ ಪ್ಲಸ್ ಹೊಗೆ, ಕರಿದಾದ ಹೊಗೆ, ಇವೆಲ್ಲವೂ ಕೂಡ ಏನಂತ ಕರಿತೀವಿ ನಾವು, ಗುಣವಾಚಕ ಅಂತ ಕರಿತೀವಿ. ನೆಕ್ಸ್ಟ್ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಕೊಡ್ತಕ್ಕಂಥವುಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ ಇದು, ಕ್ರಿಯಾಪದ ಈ ಒಂದು ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ಮತ್ತು ಕ್ರಿಯೆಯನ್ನು ಪೂರ್ಣ ಆಲ್ರೆಡಿ ಗೊಂಡಿದೆ, ಹೌದಾ. ಅವನು ಈಗಾಗಲೇ ತುಂಬಾ ಓದಿ ಮಲಗಿದ್ದಾನೆ, ಹೌದಾ, ಮಲಗಿದ್ದಾನೆ ಅನ್ನೋದು ಏನಿಲ್ಲಿದೆ, ಕ್ರಿಯಾಪದ. ಓಕೆ, ನೆಕ್ಸ್ಟ್ ಜನರು ಪ್ಲಸ್ ಎಲ್ಲ, ಜನರೆಲ್ಲ, ನೋಡ್ರಿ ಇದು ಲೋಪ ಸಂಧಿ ಆಗ್ತೈತಿ. ಜನರು ಪ್ಲಸ್ ಎಲ್ಲ, ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯ ಸ್ವರಲೋಪವಾದರೆ ಅದಕ್ಕೆ ನಾವು ಸ್ವರಲೋಪ ಸಂಧಿ ಅಂತ ಕರೆಯುತ್ತೇವೆ, ಹೌದಾ. ಇದು ಯಾವುದು, ಲೋಪ ಸಂಧಿ ಅಂತ ಕರೆಯುತ್ತೇವೆ. ಜನರು ಪ್ಲಸ್ ಎಲ್ಲ, ಜನರೆಲ್ಲ, ಹೌದಾ. ಊ ಮತ್ತೆ ಏಕಾರಗಳಿಗೆ ಇಲ್ಲಿ ನೋಡ್ರಿ, ಊ ಆದೇಶವಾಗಿ ಬಂದು ಏಕಾರ ಏನಾಗ್ತೈತಿ, ಬರ್ತೈತಿ. ಊ ಏನಾಗ್ತೈತಿ ಅಲ್ಲಿ, ಲೋಪ ಆಗ್ತೈತಿ. ಸೊ ಇದು ಯಾವುದಪ್ಪ ಅಂದ್ರೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಮರ್ದೂ, ಹೌದಾ, ಅಮರ್ದೂ ಪದದ ಈ ತತ್ಸಮ ಅಂತ ಒಂದು ಪ್ರಶ್ನೆ ಇದೆ. ಅಮರ್ದೂ ಪದದ ತತ್ಸಮ ಅಮೃತ, ನೋಡ್ರಿ ಇವೆಲ್ಲ ಸುಮಾರು ಸರಿ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಂಸ್ಕೃತದಿಂದ ಅಲ್ಪ ಅಥವಾ ಸಂಪೂರ್ಣವಾಗಿ ಬದಲಾವಣೆ ಹೊಂದಿ ಕನ್ನಡಕ್ಕೆ ಏನಾದರೂ ಬಂದ್ರಪ್ಪ ಅಂದ್ರೆ, ನಾ ಹೇಳಿನ್ರಿ ನಮ್ಮ ತರಗತಿಗಳಲ್ಲಿ ಸುಮಾರು ನಾನು ಇದನ್ನ ಹೇಳ್ತಿರ್ತೀನಿ. ಈಗ ಶಾಲಾ, ಶಾಲೆ, ಘಂಟ, ಗಂಟೆ, ನೋಡ್ರಿ ಘ ಇದ್ದಿದ್ದು ಗ ಆಗುತ್ತೆ, ಕೆಲವೊಂದಿಷ್ಟು ಮಹಾಪ್ರಾಣ ಇದ್ದಿದ್ದು ಅಲ್ಪಪ್ರಾಣ, ಆಮೇಲೆ ಆಕಾರ ಇದ್ದಿದ್ದು ಏಕಾರ, ಮತ್ತು ಕೆಲವೊಂದಿಷ್ಟು ಸಂಪೂರ್ಣವಾಗಿ ಬದಲಾವಣೆ ಆಗ್ತಿರ್ತವೆ, ವಿಜ್ಞಾನ ಆ ಥರ ಕೆಲವೊಂದಿಷ್ಟು, ಆಮೇಲೆ ಫ ಇದ್ದಿದ್ದು ಬಕಾರ ಆಗೋದು, ಹೌದಾ, ಋಷಭ, ಬಸದಿ, ವ ಇದ್ದಿದ್ದು ಬಕಾರ ಆಗೋದು, ಸುಮಾರು ಇರ್ತವೆ. ರಾಜನ್, ರಾಜ ನಸ್ ಅಲ್ಲಿ ವ್ಯಂಜನಾಕ್ಷರ ಹೋಗಿ ಕೇವಲ ಅಲ್ಲಿ ರಾಜನ ರಾಜ ಅಂತ ಆಗ್ತೈತಿ. ಓಕೆ, ಇಂಥವಕ್ಕೆ ಹಲವಾರು ಒಂದು ನಿಮಗೆ ತತ್ಸಮ ತದ್ಭವನು ಪ್ರಶ್ನೆಯನ್ನು ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರಲ್ಲಿ ಕೇಳ್ತಾರೆ. ಮೃಗ ಇದರ ತದ್ಭವ, ಮೃಗದ್ದು ಏನಾಗ್ತೈತಪ್ಪ ಅಂದರೆ ಮಿಗ ಆಗ್ತೈತೆ, ಅಲ್ಲಿ ಒತ್ತಕ್ಷರ ಹೋಗಿ ಆ ಒಂದು ಏನು ಬರ್ತೈತಿ, ಮಿಗ ಅಂತೇಳಿ ಬರ್ತೈತಿ. ಪರ್ವ ಪದದ ತದ್ಭವ, ನೋಡ್ರಿ ಪ ಹೇಳಿದ್ ನಾನು, ಪಕಾರ ಹಕಾರ ಆಗ್ತೈತಿ, ಪಾವು ಹಾವು, ಹೌದಾ, ಪರ್ವ ಹಬ್ಬ, ಪಕಾರ ಇದ್ದಿದ್ದು ಹಬ್ಬ, ಮತ್ತೆ ಪ ಇದ್ದಿದ್ದು ಪರ್ವ, ಹಂಗೆ ಆಗಲ್ರಿ ಅದು ಹಬ್ಬ ಆಗ್ತೈತಿ. ಓಕೆ, ನೆಕ್ಸ್ಟ್ ಅಕ್ಕರ ಪದದ ತತ್ಸಮ ರೂಪ, ಹೌದಾ, ಇಲ್ಲಿ ನೋಡ್ರಿ ಒಂದ್ಸಲ ತದ್ಭವ ಕೇಳ್ತಾರೆ, ಒಂದ್ಸಲ ಏನ್ ಕೇಳ್ತಾರೆ ಅಲ್ಲಿ ಉಲ್ಟಾ ಕೇಳ್ತಾರೆ, ಅವಾಗ ನೀವು ಏನಾಕ್ಬೇಕು ಅಲ್ಲಿ ಅಕ್ಷರ ಅಂತ ಹಾಕ್ಬೇಕು. ಕರಗದಿದ್ದರೆ, ಕರಗದೇ ಪ್ಲಸ್ ಇದ್ದರೆ, ಕರಗದಿದ್ದರೆ, ನೋಡ್ರಿ ಇಲ್ಲಿ ಪೂರ್ವ ಪದದ ಕರಗದೇ ಇದ್ದರೆ ಏನಪ್ಪ ಅಂದ್ರೆ ಇಲ್ಲಿ ಲೋಪವಾಗ್ತೈತಿ. ಸೊ ಅದರ ಸಲುವಾಗಿ ನಾವೇನ್ ಹಾಕ್ಬೇಕು ಇಲ್ಲಿ, ಕರಗದೇ ಪ್ಲಸ್ ಇದ್ದರೆ ಕರಗದೇ ಇದೆ, ಇಲ್ಲಿ ನೋಡ್ರಿ ಬಿ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಕರಗದೇ ಇದು ಕರಗದಿದ್ದರೆ ಅಂದ್ರೆ ಕರಗದೇ ಪ್ಲಸ್ ಇದ್ದರೆ. ಓಕೆ, ವಿದ್ಯುತ್ ಶಕ್ತಿ ಬಿಡಿಸಿ ಬರೆದಾಗ ವಿದ್ಯುತ್ ಪ್ಲಸ್ ಶಕ್ತಿ ಆಗ್ತೈತೆ ಅದು, ಹೌದಾ, ವಿದ್ಯುತ್ ಪ್ಲಸ್ ಶಕ್ತಿ. ನೋಡ್ರಿ ಉದಾಹರಣೆಗಳು ಸುಮಾರು ಇಲ್ಲಿ ನಿಮಗೆ ಪೂರ್ವ ಪದಾಂತ್ಯದಲ್ಲಿ ಅನುನಾಸಿಕವಲ್ಲದ ಅವರ್ಗೀಯ, ಸಾರಿ ವರ್ಗೀಯ ವ್ಯಂಜನಕ್ಕೆ ಪರವಾದ ಶಕಾರಕ್ಕೆ ಚಕಾರ ವ್ಯಂಜನವಾಗಿ ಬರ್ತೈತಿ, ಹೌದಾ. ಸೊ ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಶಕ್ತಿ. ಓಕೆ, ಅದೇ ರೀತಿ ಸೊ ಷಟ್ಪಾಸ್ತ್ರ, ಉಚ್ಚಾಸ್ತ್ರ, ಚತುಸಂಧಿ, ಜಸ್ತುಸಂಧಿಗೆ ಕೆಲವೊಂದಿಷ್ಟು ಇದು ಚತುಸಂಧಿಗೆ ಉದಾಹರಣೆಗಳು ಯಾವುದಪ್ಪ ಅಂದರೆ ಚತುಸಂಧಿ. ಓಕೆ, ವಿದ್ಯುತ್ ಪ್ಲಸ್ ಶಕ್ತಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಆಮೇಲೆ ಸದ್ಭಾವನೆ, ಸತ್ ಪ್ಲಸ್ ಭಾವನೆ ಅಂತ ಕರಿತೀವಿ ನೋಡಿ, ಸದ್ಭಾವನೆ ಇದು ಜಸ್ತುಸಂಧಿ.
ಹೌದಾ, ಸತ್ ಪ್ಲಸ್ ಭಾವನೆ, ಸದ್ಭಾವನೆ ಜಸ್ತಸೊಂದಿಗೆ ಉದಾಹರಣೆ ಇದು. ಹೌದಾ, ಆಜಾದಿ ವಾಗ್ದಾನ, ಹೌದಾ, ಅಜಂತ ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ, ಹೌದಾ, ಸದಾಚಾರ, ಸತ್ ಪ್ಲಸ್ ಆಚಾರ ಸದಾಚಾರ, ಹಲವು ಉದಾಹರಣೆಗಳು ನಿಮಗೆ ಇದಕ್ಕೆ ಬರ್ತವೆ. ಸದ್ಭಾವನೆ ಅಂದರೆ ಜಸ್ತಸೊಂದಿಗೆ ಉದಾಹರಣೆ. ಓಕೆ ನೋಡ್ರಿ, ಸಂಧಿಗಳನ್ನ ಓದ್ಕೊಂಡು ಹೋಗ್ಬೇಕು, ಬಿಡಿಸಿ ಬರೆಯಿರಿ ಓದ್ಕೊಂಡು ಹೋಗ್ಬೇಕು, ವಿಗ್ರಹ ಪದಗಳನ್ನ ಓದ್ಕೊಂಡು ಹೋಗ್ಬೇಕು. ದುರ ನೋಡ್ರಿ, ಮತ್ತೆ ಸಮಾನಾರ್ಥಕ ಪದ ಕೇಳಿದ್ರೆ ದುರ ಅಂದ್ರೆ ಆಲ್ಮೋಸ್ಟ್ 10th ಬುಕ್ ಅಲ್ಲಿ ಸಿಕ್ತಿತ್ತು ನಮ್ಗೆ, ಯುದ್ಧ ಕಾಳಗ. ಹೌದಾ, ತೃಣ ಅಂದ್ರ ಹುಲ್ಲು ಅಂತ ಕರಿತೀವಿ. ನೋಡ್ರಿ ಎಷ್ಟು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ, ತೃಣ ಅಂದ್ರೆ ಹುಲ್ಲು, ಅದೇ ತೃಷೆ ಅಂದ್ರೆ ಬಾಯಾರಿಕೆ. ನೋಡ್ರಿ ಎಷ್ಟು ಕನ್ಫ್ಯೂಸ್ ಆಗಿರ್ತಕ್ಕಂತ ಪ್ರಶ್ನೆಗಳು ಕೇಳ್ತಾರೆ. ತೃಣ ಅಂದ್ರೆ ಹುಲ್ಲು, ತೃಷೆ ಅಂದ್ರೆ ಬಾಯಾರಿಕೆ, ಬಹಳ ಸಲ ಇದನ್ನ ಕೇಳ್ಯಾರ. ಅದೇ ಪಥ ಪದದ ಸಮಾನಾರ್ಥಕ ಪದಗಳು ಮಾರ್ಗ ಮತ್ತು ದಾರಿ, ಎರಡನೇದು ರೈಟ್ ಆನ್ಸರ್. ಓಕೆ, ಅಂತೆ ಪ್ಲಸ್ ಆಗದು, ಅಂತ ಆಗದು ಈಸ್ ಎ ರೈಟ್ ಆನ್ಸರ್. ಹೌದಾ, ಅಂತೆ ಪ್ಲಸ್ ಆಗದು ಅಂತ ಕೇಳಿದ್ರಪ್ಪ ಅಂದ್ರೆ ನೀವೇನ್ ಬರಿಬೇಕಲ್ಲೇ, ಅಂತ ಆಗದು, ಇದು ಕೂಡ ಲೋಪಸಂಧಿ. ಹೌದಾ, ನೆಕ್ಸ್ಟ್ ಪ್ರಶ್ನೆ 23 ಪ್ರಶ್ನೆ, 24ನೇ ಪ್ರಶ್ನೆ, ಅಂಗ್ರಿ ಪದದ ಸಮಾನಾರ್ಥಕ ಪದಗಳು. ಅಂಗ್ರಿ ಪದದ ಪಾದ ಮತ್ತು ಚರಣ ಅಂತ ನಾವು ಅದಕ್ಕೆ ಕರಿತೀವಿ ನೋಡ್ರಿ. ಅಂಗ್ರಿ ಪದದ ಸಮಾನಾರ್ಥಕ ಪದಗಳಿಗೆ ಪಾದ ಮತ್ತು ಚರಣ. ಓಕೆ ನೆಕ್ಸ್ಟ್, ಸರಿಯಾದ ಪದವನ್ನ ಆರಿಸಿ ಬರೆಯಿರಿ. ನೋಡ್ರಿ ಇದು ನಮ್ಮ ತರಗತಿಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ನಾನು ಕನ್ನಡ ಕ್ಲಾಸ್ ಮಾಡ್ತಿದ್ದೆ ಅವಾಗ, ಅನ್ಅಕಾಡೆಮಿ ಒಳಗೆ. ಇವಾಗ ಜಿ ಕೆ ಕ್ಲಾಸ್ ತೊಗೊಳತೀನಿ ಬೆಳಗ್ಗೆ, ಅವಾಗ ಭಾರಿ ರೀ ನಮಗೆ ಭಾರಿ ಪ್ರಶ್ನೆಗಳನ್ನ ತರ್ತಿದ್ವಿ ನಾವು. ನಮ್ಮ ಹುಡುಗರು ಭಾರಿ ಪ್ರಾಕ್ಟೀಸ್ ಮಾಡ್ಯಾರ್ರಿ. ಹೌದಾ, ನೀವು ಓಲ್ಡ್ ಕ್ಲಾಸಸ್ಗಳನ್ನು ನೋಡ್ರಿ, ಅದ್ರ ನೋಟ್ಸ್ ಮಾಡ್ಕೊಳ್ರಿ. ಸಮಾಜಘಾತುಕ ನೋಡ್ರಿ, ಯಾವ್ದು 1ನೇದು ಕರೆಕ್ಟ್ ಇದೆ, 1ನೇದು ಕರೆಕ್ಟ್ ಇದೆ. ಹೌದಾ, ಘ ಕೆಳಗೆ ಮಹಾಪ್ರಾಣ ಬರ್ತೈತಿ. ತಪ್ಪಿರದ ಪದವನ್ನ ಗುರುತಿಸಿ. ವಿವಿಧೋದ್ದೇಶ ಮಹಾಪ್ರಾಣನು ಕೂಡ ಅಲ್ಲಿ ಏನಾಗ್ತೈತಿ ಬರ್ತೈತಿ. ಸೊ ಅದರ ಸಲುವಾಗಿ ಏನ್ ಹಾಕ್ಬೇಕಲ್ಲಿ, ವಿವಿಧೋದ್ದೇಶ, ಎರಡನೇದು ರೈಟ್ ಆನ್ಸರ್ ನೋಡ್ರಿ. ಹೌದಾ ನೋಡ್ರಿ, ದೀರ್ಘಗಳು ಎಲ್ಲೆಲ್ಲಿ ಬಂದಿರ್ತಾವೋ ದಯವಿಟ್ಟು ಅವನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನೋಡ್ರಿ ನೀವು. ನೋಡ್ರಿ ಪಂಪ, ಆಮೇಲೆ ಪೊನ್ನ, ರನ್ನ, ಮೂರು ರತ್ನತ್ರಯಗಳು. ಆಪ್ಷನ್ 3 ಈಸ್ ಎ ನಿಮಗೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ನೋಡ್ರಿ. ಕನ್ನಡ ರತ್ನ ಇದು ಸುಮಾರು ಸರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಿರ್ತಾರೆ. ಆಮೇಲೆ ಯಾರಪ್ಪ ಅಂದ್ರೆ ಪಂಪ, ಪೊನ್ನ, ರನ್ನ. ಹೌದಾ, ಅವ್ರಿಗೆ ಏನೇನು ಕರೀತಾರೆ, ಪೊನ್ನನ ಶಾಂತಿಪುರಾಣ, ರನ್ನನ ಗದಾಯುದ್ಧ, ವಿಕ್ರಮಾರ್ಜುನ ವಿಜಯ, ಪಂಪನ ಆದಿಪುರಾಣ, ಸುಮಾರು ಒಂದು ಕೃತಿಗಳು ಅವರನ್ನ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್, ಇಂಥ ಪ್ರಶ್ನೆ ಗ್ಯಾರಂಟಿನ, ಅಲ್ಲಿ ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಜನಪದ ಸಾಹಿತ್ಯ ಅಂತ ಹಾಕಿ ಬರ್ರಿ. ಹೌದಾ, ಜನಪದ ಸಾಹಿತ್ಯ ಅಂತ ಹಾಕಿ ಬರ್ರಿ. ನೆಕ್ಸ್ಟ್, ಕನ್ನಡದ ಮೊದಲ ಗದ್ಯ ಗ್ರಂಥ ಅಂತ ಕೇಳ್ತಾರೆ. ಒಡ್ಡಾರಾಧನೆ ಸುಮಾರು ಸರಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಲಾಕ್ಷಣಿಕ ಗ್ರಂಥ ಅಂತ ಕೇಳಿದ್ರೆ ಕವಿ ಶ್ರೀ ವಿಜಯ ಬರೆದಿರ್ತಕ್ಕಂತಹ ಕವಿರಾಜ ಮಾರ್ಗ ಅಂತ ಹಾಕಿ ಬರ್ರಿ. ಅದೇ ಗದ್ಯ ಕೃತಿ ಅಂತ ಕೇಳಿದ್ರಪ್ಪ ಅಂದ್ರೆ ಒಡ್ಡಾರಾಧನೆ ಅಂತ ಹಾಕಿ ಬರ್ರಿ. ಓಕೆ ನೆಕ್ಸ್ಟ್ ನೋಡ್ರಿ, ಪಂಪನಿಗೆ ಆಶ್ರಯ ನೀಡಿದ ಅರಸ, ಇವನು ಕೂಡ ಕೇಳ್ತಾರೆ, ಸುಮಾರು ಸರಿ ಕೇಳ್ತಾರೆ. ಅರಿಕೇಸರಿ ಅಂತ ನಾವು ಹೇಳ್ತೀವಿ, ಪಂಪನಿಗೆ ಆಶ್ರಯ ನೀಡಿರ್ತಕ್ಕಂತಹ ಒಂದು ಅರಿಕೇಸರಿ. ಹೌದಾ, ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ನಾಯಕನಾಗಿರ್ತಕ್ಕಂಥ ಅರ್ಜುನನೊಂದಿಗೆ ಆ ಒಂದು ಅರಿಕೇಸರಿಯನ್ನು ಹೋಲಿಕೆ ಮಾಡಿ ಹೊಗಳಿಕೆಯನ್ನು ಬರೆದಿದ್ದಾನೆ. ಓಕೆ, ನಾನು ಅವಾಗಲೇ ಹೇಳಿದೆ, ಸಾರಿ, ರನ್ನನ ಗದಾಯುದ್ಧ, ಸಾಹಸ ಭೀಮ ವಿಜಯಂ, ಸಾಹಸ ಭೀಮ ವಿಜಯಂ ಮತ್ತು ಗದಾಯುದ್ಧ, ವಿಕ್ರಮಾರ್ಜುನ ವಿಜಯ ಪಂಪನ ಒಂದು ಕೃತಿ. ಓಕೆ ನೆಕ್ಸ್ಟ್ ನೋಡ್ರಿ, ಇದು ಪಂಪನಿಗೆ ಯಾರ ಆಸ್ಥಾನದಲ್ಲಿ ಇದ್ದಂತ ಕೇಳಿದ್ರಪ್ಪ ಅಂದರೆ ಅರಿಕೇಸರಿ ಅಂತ ನಾವು ಹಾಕ್ಬೋದು ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈಗ ಇಂತಿಂಥವು ಪ್ರಶ್ನೆಗಳನ್ನ ಕೇಳ್ತಾರೆ, ಹೇಳಕ್ ಬರಂಗಿಲ್ಲ. ಮೊನ್ನೆ FDದಾಗ ಇದನ್ನ ಕೇಳ್ಯಾರ ನೋಡ್ರಿ, ಮೊನ್ನೆ ಚಂಪಕ ಮಾಲಾ ವೃತ್ತದಲ್ಲಿ ಈ ನಜವಜ ಜಂಜರಂ ಯಮತಾರಾಜಬಾನ ಸಲಗಂ, ಎಷ್ಟಪ್ಪ ಅಂದ್ರೆ 7 ಗಣಗಳು ಚಂಪಕ ಮಾಲಾ ವೃತ್ತದಲ್ಲಿ ಇರ್ತವೆ. ಹೌದಾ, ನಜವಜ ಜಂಜರಂ ರಂಭಂಗೆಗೊಳ್ಳುತ್ತಿತ್ತು ಅಂತೇಳಿ 4 ಸಾಲುಗಳಿಂದ ಪ್ರತಿ ಪಾದದಲ್ಲೂ 21 ಅಕ್ಷರಗಳು ಇರ್ತವೆ, ಮತ್ತೆ ಪ್ರತಿ ಒಂದು ಸಾಲಿನಲ್ಲಿ 7 ಗಣಗಳು ಇರ್ತವೆ. ಹೌದಾ, ನಜಭಜ ಬರ್ತವೆ ಸುಮಾರು ಸರಿ ನಿಮಗೆ, ನಾನು ಕೂಡ ನಾನು ಬೆಳಗ್ಗೆ ಕ್ಲಾಸಲ್ಲಿ ಹೇಳಿರ್ತಿದ್ದೆ ಅಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೋಡ್ರಿ, ವರ್ಲ್ಡ್. ಹೌದಾ, ವರ್ಲ್ಡ್ ಇದು ಸುಮಾರು ಸಾರಿ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳತಕ್ಕಂಥದ್ದು. ವರ್ಲ್ಡ್ ಅಂದ್ರೆ ಅಲ್ಲಿ, ಸಪ್ತಮಿ ಹೌದಾ ಅಂತ ಬರಿಬೇಕಲ್ಲಿ. ಹೌದಾ, ಅಧಿಕರಣ ಅಂತ ಕರಿತೀವಿ. ಹೌದಾ, ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪಧಾನ, ಅಧಿಕರಣ, ನಿಮ್ಗೆಲ್ಲವೂ ಕೂಡ ಈ ಹಳೆ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ಕೊಂಡು ಹೋಗ್ಬೇಕಾಗ್ತೈತಿ. ನೆಕ್ಸ್ಟ್, ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಈ ಕೆಳಗಿನ ಯಾವ ಛಂದಸ್ಸಿನಲ್ಲಿದೆ, ಭಾಮಿನಿ ಛಂದಸ್ಸಿನಲ್ಲಿ ಇದೆ ನೋಡ್ರಿ, ಭಾಮಿನಿ ಷಟ್ಪದಿಯಲ್ಲಿ ಈ ಕೆಳಗಿನಲ್ಲಿ ಇದೆ, ಯಾವುದಂತ ಕೇಳಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿನೋ,
ಭಾಮಿನಿ ಷಟ್ಪದಿನೋ ವಾರ್ಧಕ ಷಟ್ಪದಿನೋ ಭೋಗನೋ ಅಥವಾ ಪರಿವರ್ಧಿನಿಯೋ. ಭಾಮಿನಿ ಷಟ್ಪದಿಯಲ್ಲಿ ಈ ಕರ್ನಾಟಕ ಭಾರತ ಕಥಾಮಂಜರಿ ಇದೆ, ಸುಮಾರು ಸರಿ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರೆದು ಕೇಳಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೊನೆಯ ಪ್ರಶ್ನೆ. 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಸೊ ಅವಾಗ ಅದನ್ನ ಕೇಳ್ಯಾರ ಡಾಕ್ಟರ್ ಸಿದ್ಧಲಿಂಗೇ ಇದ್ರು. ನೀವು ಈಗಲೂ ಓದ್ಕೊಂಡು ಹೋಗ್ರಿ, ಹೌದಾ? 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಾವೇರಿಯಲ್ಲಿ ನಡೆಯತಕ್ಕಂಥ ಮಾನ್ಯ ಪ್ರೊಫೆಸರ್ ದೊಡ್ಡ ರಂಗೇಗೌಡರು, ಹೌದಾ? ದೊಡ್ಡ ರಂಗೇಗೌಡರು ಕರ್ನಾಟಕ ಪ್ರಹಸನಗಳ ಪಿತಾಮಹ ಅಂತೇಳಿ ಕರಿತೀವಲ್ಲ ಅವ್ರಿಗೆ, ಹೌದಾ? ಮನುಜ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥದ್ದು. ಓಕೆ, ಸೊ ನೋಡ್ರಿ, ಈ ರೀತಿ ಈಸಿ ಆಗಿರ್ತಕ್ಕಂಥ ಗ್ರೂಪ್ ಸಿ 30 ಪ್ರಶ್ನೆಗಳನ್ನು ಆರಾಮಾಗಿ ನೀವು ಟ್ಯಾಕಲನ್ನು ಮಾಡಬಹುದು. ಸೊ ಕನ್ನಡ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಬರಬಹುದು ಅಂತೇಳಿ ಆ ಹಳೆ ಪ್ರಶ್ನೆ ಪತ್ರಿಕೆನ ಒಂದು ಮಾಡೆಲ್ ಹೇಳಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ಕನ್ನಡ ಒಂದು ಪತ್ರಿಕೆಗಳು ಅದಾವೆ, ಎಲ್ಲ ಕನ್ನಡ ಪತ್ರಿಕೆಗಳ ಒಂದು ಹಳೆ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ, ಮಾಡೆಲ್ ಗೊತ್ತಾಗ್ತೈತಿ ಯಾವ ರೀತಿ ಇದೆ ಅಂತೇಳಿ. ಸೊ ನೀವು ಕೂಡ ಆ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕರ್ ಚಾನಲನ್ನು ಲಿಂಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ರಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಲಿಂಕ್ಗಳನ್ನು ಕಳಿಸ್ರಿ. ಅನ್ಅಕಾಡೆಮಿಯಲ್ಲಿ ನನ್ನದು ಮಹೇಶ್ ಪಟ್ಟೇದ್ ಅಂತ ಇದೆ, ಎಲ್ಲರೂ ಅಲ್ಲಿ ಫಾಲೋ ಮಾಡಿರಿ. ನಾನು ಆ್ಯಕ್ಚುಲಿ ಸೈನ್ಸ್ ಕ್ಲಾಸನ್ನು ಹೇಳ್ತೀನಿ, ಸೈನ್ಸ್ ಮತ್ತು ಪ್ರಚಲಿತ ಘಟನೆಗಳನ್ನು. ಸೊ ಕನ್ನಡದ ಮೇಲೆ ಇರತಕ್ಕಂಥ ಅಭಿಮಾನ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನನ್ನ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಿ ನಾವು ಕನ್ನಡ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ. ಸೊ ಅದರ ಸಲುವಾಗಿ ಕನ್ನಡ ಅಂದರೆ ನನಗೆ ಭಾಳ ಇಷ್ಟ. ಆ ಒಂದು ಕನ್ನಡದ ಬಗ್ಗೆ ನೀವು ಕೂಡ ಅಷ್ಟೇ ಅಭಿಮಾನವನ್ನು, ಪ್ರಥಮ ಭಾಷೆ ರೀ ಅದು, ಅದು ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ನಾನು ಮುಂದಿನ ಆಮೇಲೆ ಕಂಪ್ಯೂಟರ್ನು ಕೂಡ ನಾನು ನನ್ನ ಅಕಾಡೆಮಿಯಲ್ಲಿ ಕ್ಲಾಸ್ 1 ತಿಂಗಳ ಕಾಲ ಮಾಡಿದ್ದೀನಿ, ಅದನ್ನು ಕೂಡ ಕ್ಲಾಸ್ಗಳನ್ನು ಕೇಳಿ ನೋಟ್ಸ್ ಮಾಡ್ಕೊಳ್ರಿ. ಮುಂದಿನ ದಿನಮಾನಗಳಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್, ಸೊ ಎರಡೂ ಕೂಡ ವಿಡಿಯೋಗಳನ್ನು ಮಾಡಿ ನಾನು ಯಾವ ರೀತಿ ವಿಧಾನಗಳನ್ನು ಗ್ರೂಪ್ ಸಿಯಲ್ಲಿ ಸಂವಹನ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕಂತೇಳಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ಉಚಿತವಾದ ತರಗತಿಗಳಿಂದ